ನಮಸ್ಕಾರ. ಬಸವ ಟಿವಿಯ ವೀಕ್ಷಕರಿಗೆ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಭಟ್. ಇಂದು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು, ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರೂ ಆದ ಶ್ರೀ ಕೃಷ್ಣ ಗುರುಜಿಯವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಅನೇಕ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ BP ಮತ್ತು ತಲೆನೋವಿನ ಸಮಸ್ಯೆಗಳ ಬಗ್ಗೆನೂ ವಿವರವಾಗಿ ತಿಳಿಸಿದ್ದೀರಾ. ಇಂದಿನ ಕಾಲದಲ್ಲಿ ಇನ್ನೊಂದು ಸಾಮಾನ್ಯ ಸಮಸ್ಯೆ ಅಂದರೆ ಮಲಬದ್ಧತೆ. ಸಾಮಾನ್ಯವಾಗಿ ಎಲ್ಲರೂ ಈಗ ಕುಳಿತುಕೊಂಡೇ ಕೆಲಸ ಮಾಡ್ತಾರೆ, ಹೆಂಗಸರು ಆದಷ್ಟು ಎಲ್ಲ ಕುಳಿತಲ್ಲೇ ಕೆಲಸ ಆಗ್ತಾ ಇದೆ, TV ನೋಡ್ತಾ ಇರೋದು. ಈ ಎಲ್ಲ ಸಮಸ್ಯೆಯಿಂದ ಮಲಬದ್ಧತೆ ಜನರಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ. ಈ ಸಮಸ್ಯೆಗೆ ಪರಿಹಾರ ಹೇಗೆ? ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ತಲೆನೋವು, BP ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನು ಸಹ ನಾವು ಸೂಚಿಸಿದ್ವಿ. ಇಂದಿನ ಸಂಚಿಕೆಯಿಂದ ಕೆಲವು ವಿಧಾನಗಳ ಬಗ್ಗೆ ನಾವು ಮಾತಾಡುವಂಥ ವಿಚಾರವನ್ನು ನಾವು ಮಾತಾಡಿದ್ವಿ. ಅದರಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂತಹ ಒಂದು ವಿಧಾನವನ್ನು ಈ ದಿನ ಚರ್ಚೆ ಮಾಡೋಣ. ಆ ವಿಧಾನದಲ್ಲಿ ನೀವು ಹೇಳಿರ್ತಕ್ಕಂತಹ ಮೂರೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ತಲೆನೋವು, BP, ಮಲಬದ್ಧತೆ. ಮಲಬದ್ಧತೆ ಏನಕ್ಕೆ ಬರುತ್ತೆ ನಿಮ್ಮ ಪ್ರಕಾರ? ವಿಸರ್ಜನೆ ಸರಿಯಾಗಿ ಆಗದಿದ್ದರೆ ಮಲಬದ್ಧತೆ ಸಮಸ್ಯೆ ಆಗುತ್ತೆ. ವಿಸರ್ಜನೆ ಸರಿಯಾಗಿ ಆಗದೇ ಇದ್ದರೆ ಅಂದರೆ, ನಾವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ಲ, ಆ ಒಂದು ಹಿನ್ನೆಲೆಯನ್ನು ನಾವು ಇಟ್ಟುಕೊಂಡು ನೋಡೋದಾದರೆ, ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದೆ? ಆಹಾರದು ಸರಿಯಾದ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಆಹಾರವನ್ನು ತಗೊಳ್ಳೋದು, ದೇಹ ಚಟುವಟಿಕೆಯಿಂದ ಕೂಡಿರತಕ್ಕಂಥದ್ದು, ಸಾಕಷ್ಟು ಪ್ರಮಾಣದ ವಿಶ್ರಾಂತಿಯನ್ನು ಪಡೆಯೋದು, ಇದು ಮೂರು ಸರಿಯಾದ ಪ್ರಮಾಣದಲ್ಲಿ ಆದರೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ತಗೊಳ್ಳೋದು ಅಂದಾಗ, ಆಹಾರ ಎಷ್ಟು ತಗೊಳ್ತೀವಿ, ತಿಂದಂತಹ ಆಹಾರ ಜೀರ್ಣವಾಗಿ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಉಳಿದಂತಹ ಆಹಾರದ ತ್ಯಾಜ್ಯ ದೇಹದಿಂದ ಕಾಲಕಾಲಕ್ಕೆ ಹೊರಹೋಗಬೇಕು. ಈ ಒಂದು ಪ್ರಕ್ರಿಯೆ ಸರಿಯಾಗಿ ಆದರೆ ಯಾವುದೇ ಕಾರಣಕ್ಕೂ ಮಲಬದ್ಧತೆ ಆಗೋದಿಲ್ಲ. ಒಂದನೇ ವಿಚಾರ. ಎರಡನೇ ವಿಚಾರ, ಹಿಂದಿನ ಸಂಚಿಕೆಯಲ್ಲಿ ನೀವು ಕೇಳಿದ್ರಿ, ಹೊಟ್ಟೆ ಹಸಿವಿನಿಂದ ಸಹ ತಲೆನೋವು ಬರುತ್ತೆ, ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾವು ಮಾತಾಡಿದ್ವಿ. ಹಸಿವು ಮಾಡ್ಕೊಳ್ಳದೇ ಇದ್ರೆ ಆಯಿತು, ತಲೆನೋವು ಬರಲ್ಲ. ಹಾಗೆಯೇ ಮಲಬದ್ಧತೆಯಿಂದ ಸಹ ತಲೆನೋವು ಬರುತ್ತೆ. ಹೌದು, ಮಲಬದ್ಧತೆಯಿಂದ ಸಹ ರಕ್ತದ ಒತ್ತಡ ಏರುಪೇರಾಗುತ್ತೆ. ಹೀಗೆ ದೇಹದಲ್ಲಿ ಇರ್ತಕ್ಕಂತಹ ಒಂದು ಜೈವಿಕ ಗಡಿಯಾರ ಏನಿದೆ, ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳಿ ಕರಿತೀವಲ್ಲ, ಅದು ತನ್ನದೇ ಆದಂತಹ ಒಂದು ಹೊಂದಾಣಿಕೆಯನ್ನು ಹೊಂದಿರುತ್ತೆ. ಪ್ರತಿಯೊಂದು ನಿರ್ನಾಳ ಗ್ರಂಥಿಗಳು ಸಹ ಆಂತರಿಕವಾಗಿ ಒಂದಕ್ಕೊಂದು ಅವಲಂಬಿತವಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಬೇರೆ ನಿರ್ನಾಳ ಗ್ರಂಥಿಗಳು ಪೂರಕವಾಗಿ ಕೆಲಸ ಮಾಡಿದಾಗ ನಾವು ರೋಗಮುಕ್ತ ಜೀವನವನ್ನು ನಡೆಸ್ತೇವೆ. ಯಾವ ಕಾರಣದಿಂದಲೇ ಆಗಲಿ ಅವುಗಳ ಹೊಂದಾಣಿಕೆಯಲ್ಲಿ ಏರುಪೇರಾದಾಗ ಹಾರ್ಮೋನುಗಳ ವ್ಯತ್ಯಾಸ, ಉತ್ಪಾದನೆಯಲ್ಲಿ ಇರ್ತಕ್ಕಂತಹ ವ್ಯತ್ಯಾಸಗಳು ಏರುಪೇರಾಗಿ ನಾವು ರೋಗಕ್ಕೆ ತುತ್ತಾಗ್ತೇವೆ. ಈ ರೋಗ ಬರೋದನ್ನು ನಾವು ಒಂದು ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಳ್ಳೋದಾದರೆ, ರೋಗಾಣುಗಳು ರೋಗ ನಿರೋಧಕ ಶಕ್ತಿ ಅಂತಕ್ಕಂಥ ಒಂದು ಎರಡು ವಿಚಾರಗಳನ್ನು ಇಟ್ಟುಕೊಂಡ್ರೆ ಅತ್ಯಂತ ಸರಳವಾಗಿ ಅರ್ಥವಾಗುತ್ತೆ. ರೋಗಾಣುಗಳು ಅಂದರೆ ರೋಗವನ್ನು ತರಿಸುವಂತಹ ಬೇರೆಯ ಪರಕೀಯ ವಸ್ತು, ಫಾರಿನ್ ಪಾರ್ಟಿಕಲ್ಸ್. ರೋಗ ನಿರೋಧಕ ಶಕ್ತಿ ಅಂದರೆ ಅಂತಹ ಪರಕೀಯ ವಸ್ತುವನ್ನು ಗುರುತಿಸಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಒಂದು ವ್ಯವಸ್ಥೆ. ಈ ರೋಗಾಣು ರೋಗ ನಿರೋಧಕ ಶಕ್ತಿಯ ಮಧ್ಯದ ಒಂದು ಹೋರಾಟ ಪ್ರತಿ ಕ್ಷಣದಲ್ಲೂ ನಡೀತಾ ಇರುತ್ತೆ. ಉಸಿರಾಟದ ಮೂಲಕ, ಆಹಾರದ ಸೇವನೆಯ ಮೂಲಕ, ಸ್ಪರ್ಶದ ಮೂಲಕ, ನೋಟದ ಮೂಲಕ, ಶ್ರವಣದ ಮೂಲಕ, ಆಲೋಚನೆಯ ಮೂಲಕ, ಎಲ್ಲ ರೀತಿಯಲ್ಲೂ ಸಹ ಧನಾತ್ಮಕ ಋಣಾತ್ಮಕ ಶಕ್ತಿಗಳ ಹೊರಹೋಗುವಿಕೆ ಒಳಬರುವಿಕೆ ಎರಡೂ ನಡೀತಾ ಇರುತ್ತೆ ನಿರಂತರವಾಗಿ. ಯಾವುದೇ ಮೂಲಕ
ದೇಹಕ್ಕೆ ರೋಗಾಣುಗಳ ಪ್ರವೇಶವಾದಾಗ, ಆಗಲೇ ಹೇಳಿದಾಗೆ ಅದು ನಿರಂತರವಾಗಿ ನಡೀತಾ ಇರುತ್ತೆ, ಅಂತಹ ರೋಗಾಣುಗಳನ್ನು ರೋಗ ನಿರೋಧಕ ಶಕ್ತಿಯ ಒಂದು ವ್ಯವಸ್ಥೆ ಗುರುತಿಸಿ ಅದರ ಜೊತೆ ಹೋರಾಡಿ ಗೆಲುವನ್ನು ಸಾಧಿಸ್ತಾ ಇರುತ್ತೆ. ಈ ಕ್ರಿಯೆ ಎಲ್ಲಿ ತನಕ ನಿರಂತರವಾಗಿ ನಡೀತಾ ಇರುತ್ತೆ ಅಲ್ಲಿ ತನಕ ನಾವು ರೋಗಮುಕ್ತರಾಗಿರ್ತೇವೆ. ಈಗಾಗಲೇ ನೀವೇ ಹೇಳಿದ ಹಾಗೆ ಅದು ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಮಲಬದ್ಧತೆ ಇರ್ಬೋದು, ಯಾವುದೇ ಸಮಸ್ಯೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ರೋಗಾಣುಗಳ ಸಂಖ್ಯೆ ದೇಹದಲ್ಲಿ ಜಾಸ್ತಿಯಾಗಿ ಸಂಬಂಧಪಟ್ಟಂತಹ ರೋಗ ನಿರೋಧಕ ಶಕ್ತಿಯ ಪ್ರಮಾಣ ಕಡಿಮೆಯಾದಾಗ ರೋಗಾಣುಗಳು ಮೇಲ್ಗೈ ಸಾಧಿಸಿ ದೇಹವನ್ನು ರೋಗಕ್ಕೆ ತುತ್ತು ಮಾಡುತ್ತೆ. ಕಳೆದ ಸಂಚಿಕೆಯಲ್ಲಿ ಮಾತಾಡಿರೋ ಹಾಗೆ ಯಾವುದೋ ಒಂದು ವಿಧಾನದ ಮೂಲಕ ಔಷಧೋಪಚಾರಗಳನ್ನು ನೀವು ಮಾಡಿಕೊಂಡಾಗ ಅದರಲ್ಲಿ ಇರ್ತಕ್ಕಂತಹ ರಾಸಾಯನಿಕ ಸಂಯುಕ್ತ ಅಥವಾ ಇನ್ಯಾವುದೇ ವಿಧಾನದಲ್ಲಿ ನೀವು ಆ ಗ್ರಂಥಿಗಳನ್ನು ಪ್ರಚೋದನೆಗೊಳಿಸುವಂತಹ ಕೆಲಸವನ್ನು ಮಾಡಿದಾಗ ಹಾರ್ಮೋನುಗಳ ವ್ಯತ್ಯಾಸ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾದಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ರೋಗಾಣುಗಳನ್ನು ಸೋಲಿಸುತ್ತೆ. ಆಗ ಅಂತಹ ಸಮಸ್ಯೆಯಿಂದ ನಾವು ಮುಕ್ತರಾಗ್ತೇವೆ. ಈ ಕೆಲಸವನ್ನು ನಾವು ನಿರಂತರವಾಗಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕಾಗುತ್ತೆ. ಈಗ ಯಾವ್ಯಾವ ಬಿ ಪಿಗೆ ಆಗಲಿ, ತಲೆನೋವಿಗಾಗಲಿ, ಮಲಬದ್ಧತೆಗಾಗಲಿ ಯಾವ ಚಿಕಿತ್ಸಾ ವಿಧಾನ ಸೂಕ್ತ ಆಗುತ್ತೆ? ಹಲವಾರು ಚಿಕಿತ್ಸಾ ವಿಧಾನಗಳಿದೆ ನೋಡಿ. ವೈದ್ಯಕೀಯವಾಗಿ ಅಲೋಪತಿ ಇದೆ, ಆಯುರ್ವೇದ ಇದೆ, ಯುನಾನಿ ಇದೆ, ಸಿದ್ಧ ಇದೆ, ನ್ಯಾಚುರೋಪತಿ ಇದೆ, ಬೇಕಾದಷ್ಟು ವಿಧಾನಗಳಿದೆ. ಆದರೆ ನೈಸರ್ಗಿಕ ಚಿಕಿತ್ಸಾ ವಿಧಾನ ನ್ಯಾಚುರೋಪತಿ ಅತ್ಯಂತ ಮನುಷ್ಯನಿಗೆ ಹತ್ತಿರವಾಗಿರ್ತಕ್ಕಂತಹ ಸುಲಭವಾಗಿ ಸ್ಪಂದಿಸುವಂತಹ ಒಂದು ಚಿಕಿತ್ಸಾ ವಿಧಾನ. ಗುರುಜಿ, ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಆವಾಗಲೇ ನ್ಯಾಚುರೋಪತಿ ಬಗ್ಗೆ ಹೇಳ್ತಾ ಇದ್ರಿ, ಸ್ವಲ್ಪ ಅದನ್ನು ವಿವರವಾಗಿ ತಿಳಿಸಿ. ನ್ಯಾಚುರೋಪತಿ ಅಂತಕ್ಕಂಥದ್ದು ನೈಸರ್ಗಿಕ ಚಿಕಿತ್ಸಾ ವಿಧಾನ. ನೈಸರ್ಗಿಕ ಚಿಕಿತ್ಸಾ ವಿಧಾನ ಎಲ್ಲ ಜೀವಿಗಳಿಗೂ, ಮನುಷ್ಯನನ್ನು ಸೇರಿಸಿ ಎಲ್ಲ ಜೀವಿಗಳಿಗೂ ಅತ್ಯಂತ ನಿಕಟವಾಗಿರ್ತಕ್ಕಂತಹ ಒಂದು ಚಿಕಿತ್ಸಾ ವಿಧಾನ ಆಗಿರೋದ್ರಿಂದ ಅದು ಸಹಜವಾಗಿ ನಮಗೆ ಒಗ್ಗತ್ತೆ. ಬಾಕಿ ವಿಧಾನಗಳು ಸರಿ ಇಲ್ಲ ಅಂತಲ್ಲ, ಬಾಕಿ ವಿಧಾನಗಳನ್ನು ಮನುಷ್ಯ ತದನಂತರ ಕಂಡುಹಿಡ್ಕೊಂಡಿದ್ದು. ಕಂಡುಹಿಡಿಯೋದು ಅಂದ್ರೇನು? ನಿಸರ್ಗದಲ್ಲಿ ಇರ್ತಕ್ಕಂತಹ ಮೂಲಭೂತ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಮಾರ್ಪಾಡುಗಳನ್ನು ಮಾಡ್ತಾ ಬಂದು ತನಗೆ ಸುಲಭವಾಗುವಂತಹ ರೀತಿಯಲ್ಲಿ ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿದ್ದೇ ವಿನಃ ನ್ಯಾಚುರೋಪತಿ ಅಂತಕ್ಕಂಥದ್ದು ಅತ್ಯಂತ ಮೂಲಭೂತವಾಗಿರ್ತಕ್ಕಂತಹ ಒಂದು ವಿಧಾನ. ಅದರ ಮೇಲೆ ಪ್ರತಿಯೊಂದು ನಿಂತಿದೆ ಅಂತಲ್ಲ. ಉದಾಹರಣೆಗೆ ಒಂದು ಅಪಘಾತ ಆಯಿತು, ಮೂಳೆ ಮುರಿದು ಹೋಯಿತು, ಆಗ ನೀವು ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ನಾನು ಗುಣಪಡಿಸ್ತೀನಿ ಅಂತ ಹೇಳಿ ಇನ್ಯಾವುದೋ ನಾರು ಬೇರುಗಳನ್ನು ನಾವು ನೋಡೋಕ್ಕಾಗಲ್ಲ, ಇನ್ಯಾವುದೋ ಬೇರೆ ಸಲಕರೆಗಳನ್ನು ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ತಕ್ಷಣ ಬೇಕಾಗಿರೋದೇನು? ಅಲೋಪತಿ. ಅಲೋಪತಿಯ ಮೂಲಕ ಯಾವುದೇ ಮೂಳೆಗೆ ಸಂಬಂಧಪಟ್ಟ ವೈದ್ಯರನ್ನು ಸಂಪರ್ಕ ಮಾಡಿ ಪಟ್ಟುಗಳನ್ನು ಹಾಕಿಸಿ ಆ ಒಂದು ತಾತ್ಕಾಲಿಕ ಉಪಶಮನಕ್ಕೆ ಏನು ಬೇಕು ಔಷಧೋಪಚಾರಗಳನ್ನು ಅದನ್ನು ನಾವು ಮಾಡ್ಕೋಬೇಕು. ಅದಾದ ನಂತರ ನೈಸರ್ಗಿಕ ಚಿಕಿತ್ಸಾ ವಿಧಾನದ ಮೂಲಕ ಅದರ ಸುಧಾರಣೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಈಗಾಗಲೇ ನಾವು ಮಾತಾಡಿರೋ ಹಾಗೆ ಮೂಳೆ ಮುರಿದು ಹೋದರೆ ಕೊಡತಕ್ಕಂತಹ ಔಷಧಿಗಳು ಮಾತ್ರೆಗಳು ಮೂಳೆಯನ್ನು ಸರಿ ಮಾಡಲ್ಲ. ಮತ್ತೊಂದು ವಿಚಾರವನ್ನು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಔಷಧಿ ಅಥವಾ ಇಂಜೆಕ್ಷನ್ನು ಮಾತ್ರೆ ಯಾವುದೇ ಇರಬಹುದು ಯಾವುದೂ ಸಹ ರೋಗವನ್ನು ಗುಣಪಡಿಸಲ್ಲ. ಈಗಾಗಲೇ ತಿಳಿಸಿದ್ದೀನಿ ನಾನು, ಅದು ಪ್ರಚೋದನೆಗೊಳಿಸುತ್ತೆ. ಗುಣಪಡಿಸ್ತಕ್ಕಂಥದ್ದು ನಿಮ್ಮ ದೇಹದಲ್ಲೇ ಇರ್ತಕ್ಕಂತಹ ಗ್ರಂಥಿಗಳು. ಮಾತ್ರೆ ಔಷಧಿಗಳಿಗೆ ಎಲ್ಲ
ಗುಣಪಡಿಸುವಂತಹ ಯೋಗ್ಯತೆ ಸಾಮರ್ಥ್ಯ ಇದ್ದಿದ್ದರೆ ಯಾವುದೇ ಹಣವಂತರೂ ಇಡೀ ಪ್ರಪಂಚದಲ್ಲಿ ಸಾಯ್ತಾ ಇರಲಿಲ್ಲ. ಎಷ್ಟೇ ದುಬಾರಿ ಔಷಧಿಗಳಾಗಿದ್ದರೂ ಸಹ ಅದನ್ನು ತಮ್ಮದಾಗಿಸಿಕೊಂಡು ಆರೋಗ್ಯವನ್ನು ಮರಳಿ ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅಂದರೆ ದೇಹಕ್ಕೆ ತನ್ನದೇ ಆದಂತಹ ಶಕ್ತಿ ಸಾಮರ್ಥ್ಯಗಳು ಏನಿದೆ ಅದನ್ನು ಪ್ರಚೋದನೆಗೊಳಿಸಿ ರಸಗಳ ಉತ್ಪಾದನೆಯನ್ನು ಮಾಡುವಂತಹ ಕೆಲಸವನ್ನು ಮಾತ್ರೆ ಔಷಧಿಗಳು ಮಾಡುತ್ತೆ. ಮೂಳೆಯ ಡಾಕ್ಟರು ಅದಕ್ಕೆ ಒಂದು ಪಟ್ಟಿಗಳನ್ನು ಹಾಕಿ ಪ್ಲಾಸ್ಟರನ್ನು ಹಾಕಿ ಕೂರಿಸಿದ ನಂತರ ಯಾವುದೋ ಒಂದು ಪೇಯ್ನ್ ಕಿಲ್ಲರ್ಸನ್ನು ಕೊಡಬಹುದು. ಅದನ್ನು ತಗೊಂಡ ನಂತರ ಆ ನೋವನ್ನು ಮರೆಮಾಚಿ ರೋಗಿ ವಿಶ್ರಾಂತಿಯನ್ನು ಪಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುವಂತಹ ರಸಗಳು ಆ ಮೂಳೆಯ ಕೂಡುವಿಕೆಗೆ ಏನಾಗಬೇಕು, ಮಾಂಸಖಂಡಗಳು ಹರಿದಿರುತ್ತೆ, ಜೀವಕೋಶಗಳನ್ನು ಬೆಳೆಸಬೇಕಾಗುತ್ತೆ, ಅಂತಹ ಕೆಲಸವನ್ನು ಏನು ಮಾಡಬೇಕು ಅದನ್ನು ತಾನಾಗೇ ಮಾಡ್ಕೊಳ್ತಾ ಬರುತ್ತೆ. ಒಂದು ಹಂತವನ್ನು ತಲುಪಿದ ನಂತರ ಮೂಳೆಗಳು ಸಂಪೂರ್ಣವಾಗಿ ಕೂಡಿದ ಮೇಲೆ ಸಂಬಂಧಪಟ್ಟ ವೈದ್ಯರು ಆ ಒಂದು ಏನು ಪಟ್ಟನ್ನು ಹಾಕಿರ್ತಾರೆ ಅದನ್ನೆಲ್ಲ ತೆಗೆದು ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ ಆಸ್ಪತ್ರೆಯಿಂದ. ಹಾಗಾಗಿ ಎಲ್ಲ ಪದ್ಧತಿಗಳು ಒಳ್ಳೆಯದೇ. ನೈಸರ್ಗಿಕ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ದುಷ್ಪರಿಣಾಮಗಳು ಇಲ್ಲ, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅಡ್ಡ ಪರಿಣಾಮಗಳಿಂದ ನೀವು ಮುಕ್ತರಾಗಿರ್ತೀರಾ, ಪ್ರಕೃತಿಗೆ ಸಹಜವಾಗಿರುತ್ತೆ, ಖರ್ಚು ಕಡಿಮೆ ಆಗುತ್ತೆ, ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನೀವು ಕೆಲಸಗಳನ್ನು ಮಾಡ್ಕೋಬಹುದು. ಬೇಕಾದಷ್ಟು ಮನೆಯಲ್ಲೇ ಸಿಗುವಂತಹ ಮದ್ದುಗಳಿರುತ್ತೆ, ಮನೆ ಮದ್ದು ಅಂತ ಹೇಳಿ ಕರಿತೇವೆ. ಹಾಗಾಗಿ ನೈಸರ್ಗಿಕ ಚಿಕಿತ್ಸಾ ವಿಧಾನ ಅತ್ಯಂತ ಹತ್ತಿರವಾಗಿದೆ. ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ತಲೆನೋವಿಗೆ ಯಾವ ರೀತಿ ಪರಿಹಾರ ಇದೆ? ತಲೆನೋವು ಅಂತಲೇ ಅಲ್ಲ, ಈಗ ನೀವು ಮಾತಾಡಿರೋದನ್ನೇ ಮೂರನ್ನು ವಿಚಾರವನ್ನು ತಗೊಳ್ಳೋದಾದರೆ ತಲೆನೋವು, ಮಲಬದ್ಧತೆ, ಬಿ ಪಿ, ಇದಕ್ಕೆ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಬೇಕಾದಷ್ಟು ಪದ್ಧತಿಗಳಿದೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುವಂತಹ ಯಾವುದಾದ್ರು ಒಂದು ಪದ್ಧತಿಯನ್ನು ಈಗ ನಾವು ತಗೊಳ್ಳೋಣ. ಜಲಚಿಕಿತ್ಸೆ, ಹೈಡ್ರೋಥೆರಪಿ, ಅಂದರೆ ನೀರನ್ನು ಔಷಧಿಯ ರೂಪದಲ್ಲಿ ಉಪಯೋಗಿಸ್ತಾ ನಾವು ಬೇಕಾದಷ್ಟು ಕಾಯಿಲೆಗಳಿಂದ ಮುಕ್ತರಾಗಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಹೇಗೆ ಭೂಮಿಯ ಮೇಲೆ ಶೇಕಡ 75% ನೀರಿದ್ದು 25% ಭೂಮಿ ಇದೆಯೋ, ಹಾಗೆಯೇ ನಮ್ಮ ದೇಹದಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಇದೆ. ನೀರು ಅತ್ಯಂತ ಅದ್ಭುತವಾಗಿರತಕ್ಕಂಥ ಔಷಧಿ, ನಮಗೆ ಅದನ್ನು ಉಪಯೋಗಿಸುವ ಕ್ರಮ ಗೊತ್ತಿದ್ದರೆ ಮಾತ್ರ. ಉದಾಹರಣೆಗೆ ಮಲಬದ್ಧತೆ ಅಂದ್ರೆ ಅತ್ಯಂತ ಸರಳವಾದ ಒಂದು ವಿಧಾನವನ್ನು ನಾವು ಅಳವಡಿಸ್ಕೋಬಹುದು. ರಾತ್ರಿ ಮಲಗಬೇಕಾದ್ರೆ ಬಾಯನ್ನು ಸ್ವಚ್ಛ ಮಾಡಿಕೊಂಡು ಮಲಗುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಮೊದಲನೇದು. ಎರಡನೇದು, ರಾತ್ರಿ ಊಟಕ್ಕೂ ಮಲಗುವುದಕ್ಕೂ ಮಧ್ಯ ಸುಮಾರು 90 ನಿಮಿಷಗಳ ಅಂತರವನ್ನು ಇಟ್ಕೊಳ್ಳೋದು ಅತ್ಯಂತ ಮುಖ್ಯ. ಸ್ವಚ್ಛ ಮಾಡಿಕೊಂಡು ಮಲಗಿದ ನಂತರ ಬೆಳಿಗ್ಗೆ ಎದ್ದ ಮೇಲೆ ಬಾಯನ್ನು ಸ್ವಚ್ಛ ಮಾಡಿಕೊಳ್ಳುವುದಕ್ಕೆ ಮುಂಚೆ ಸುಮಾರು 1.75 ಲೀಟರಷ್ಟು ನೀರನ್ನು ಕುಡಿಯಿರಿ. ಬಾಯಿಯಲ್ಲಿ ಉತ್ಪತ್ತಿಯಾಗಿರುವಂತಹ ಜೊಲ್ಲು ರಸ ಏನಿದೆ ಅದು ನೀರಿನ ಜೊತೆ ಬೆರೆತು ಹೊಟ್ಟೆಯನ್ನು ಸೇರಿದಾಗ ಜೀರ್ಣಕ್ರಿಯೆಗೆ ಅತ್ಯಂತ ಅದ್ಭುತವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ನೀರು ಆ ಜೊಲ್ಲನ್ನು ತೆಗೆದುಕೊಂಡು ಹೋಗಿ ಔಷಧಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಉತ್ತಮವಾಗಿರತಕ್ಕಂತಹ ಮಾಧ್ಯಮವಾಗಿರುತ್ತೆ. ಜೊತೆಗೆ ಪ್ರತಿ ಬಾರಿ ಊಟ ತಿಂಡಿ ಮಾಡಿದ ನಂತರ ತಕ್ಷಣ ನೀರನ್ನು ಕುಡಿಯಬಾರದು. ಊಟ ತಿಂಡಿಯ ಮಧ್ಯದಲ್ಲೂ ನೀರನ್ನು ಕುಡಿತಕ್ಕಂಥದ್ದು ಉತ್ತಮ ಪದ್ಧತಿ ಅಲ್ಲ. ಅದರ ಬದಲಾಗಿ ಊಟ ತಿಂಡಿಯ ಸೇವನೆಯ ನಂತರ ಸುಮಾರು 20 ನಿಮಿಷಗಳ ಅಂತರವನ್ನು ಕಾಯ್ದುಕೊಂಡು ಆಮೇಲೆ 0.25 ಲೀಟರ್ನಷ್ಟು ನೀರನ್ನು ಕುಡಿಯುವ ಅಭ್ಯಾಸ ತುಂಬ ಒಳ್ಳೆಯದು. ಪ್ರತಿದಿನ ಬೆಳಿಗ್ಗೆ ಎದ್ದಾಗಲಿನಿಂದ ರಾತ್ರಿ ಮಲಗುವ ತನಕ ಪ್ರತಿ 1 ಗಂಟೆಗೆ 1 ದೊಡ್ಡ ಲೋಟ ನೀರು, ಅಂದರೆ ಸುಮಾರು 300 ಮಿಲಿಲೀಟರಷ್ಟು ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡಿಕೊಂಡಿದ್ದೆ ಆದರೆ 3-4 ದಿನಗಳ ಒಳಗಾಗಿ ನೀವು ಮಲಬದ್ಧತೆಯ ಸಮಸ್ಯೆಯಿಂದ ಮುಕ್ತರಾಗಬಹುದು. ಗುರುಜಿ, ಈಗ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ನೀರು ಕುಡಿಯೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸಾಮಾನ್ಯ ಮನುಷ್ಯ ದಿನಕ್ಕೆ ಎಷ್ಟು ನೀರು ಕುಡಿಬೇಕಾಗತ್ತೆ? ಸಾಮಾನ್ಯವಾಗಿ ಒಂದು 3-4 ಲೀಟರ್ಗಳನ್ನು ನೀರು ಕುಡಿತಕ್ಕಂಥದ್ದು ಒಳ್ಳೆಯದು. ಈಗ ಮಹಿಳೆಯರು, ಮಕ್ಕಳು, ದೊಡ್ಡವರು ಎಲ್ಲರಿಗೂ ಒಂದೇ ರೀತಿನ ಅಥವಾ ಬೇರೆ ಬೇರೆ ರೀತಿ ಇದೆಯಾ? ಹೌದು, ಬೇರೆ ಬೇರೆ ಪ್ರಮಾಣ ಇದೆಯಾ? ಖಂಡಿತ ಇದೆ. ಮಕ್ಕಳಿಗೆ, ಮಹಿಳೆಯರಿಗೆ, ವಯಸ್ಸಿಗೆ ಅನುಗುಣವಾಗಿ, ಕಾಯಿಲೆಗೆ ಅನುಗುಣವಾಗಿ, ಅವರು ಯಾವ ಸಮಸ್ಯೆಯನ್ನು ತಗೊಂಡು ಬಂದಿರ್ತಾರೆ ಅನ್ನೋದಕ್ಕೆ ಅನುಗುಣವಾಗಿ ನೀರನ್ನು ನಾವು ವ್ಯತ್ಯಾಸ ಮಾಡಿಕೊಂಡು ಕುಡಿಬೇಕಾಗತ್ತೆ ಪ್ರಮಾಣವನ್ನು. ಆದರೂ ಸಾಮಾನ್ಯವಾಗಿ 3-4 ಲೀಟರ್ಗಳ ನೀರನ್ನು ಕುಡಿತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಒಂದು ಜನರಲ್ ಸ್ಟೇಟ್ಮೆಂಟ್. ಅಂದರೆ 3-4 ಲೀಟ್ರ್ ಅಂದರೆ ಬೆಳಗ್ಗೆ 1 ಲೀಟ್ರು, ಮಧ್ಯಾಹ್ನ 1 ಲೀಟ್ರು, ಆ ರೀತಿ ಅಂದರೆ ನಮಗೆ ಮಹಿಳೆಯರಿಗೆ 1 ಲೀಟ್ರು ಬೆಳಗ್ಗೆ ನೀರು ಕುಡಿದು ಹೊರಟ್ರೆ ಭಾಳ ಸಮಸ್ಯೆ ಎದುರಿಸ್ಬೇಕಾಗತ್ತೆ ಗುರೂಜಿ. ಹೌದು, ಈ ಒಂದು ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬೇಕಾದಷ್ಟು ಜನ ಮಹಿಳೆಯರು ನೀರನ್ನೇ ಸರಿಯಾಗಿ ಕುಡಿತಾ ಇಲ್ಲ. ಪುರುಷರಿಗಿಂತ ಮಹಿಳೆಯರಿಗೇ ಇನ್ನೂ ಸರಿಯಾಗಿ ಹೇಳೋದಾದರೆ ಇನ್ನೂ 1.5 ಲೀಟ್ರ್ ಜಾಸ್ತಿ ನೀರೇ ಅವಶ್ಯಕತೆ ಇದೆ. ನೀವು ಹೇಳಿದಂತಹ ಸಮಸ್ಯೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಾಮಾನ್ಯವಾಗಿ ಮಹಿಳೆಯರು ಮನೆಯಿಂದ ಹೊರಡಬೇಕಾದ್ರೆ ಮಲಮೂತ್ರ ವಿಸರ್ಜನೆಯನ್ನು ಮುಗಿಸಿ ನಂತರ ಹೊರಟು ಬಿಡ್ತಾರೆ. ಮಧ್ಯದಲ್ಲಿ ನೀರನ್ನು ಕುಡಿಯೋದೇ ಇಲ್ಲ. ಸಾಧ್ಯವಾದಷ್ಟು ಮನೆಗೆ ವಾಪಸ್ ಬರೋ ತನಕ ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ಗಂಭೀರವಾದಂತಹ ಸಮಸ್ಯೆಗಳನ್ನು ವರ್ಷಾನುಗಟ್ಟಲೆ ಇದೇ ಒಂದು ಅಭ್ಯಾಸಗಳು ಮುಂದುವರೆದರೆ ಅವರು ಎದುರಿಸಬೇಕಾಗುತ್ತೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ನಿಮಗೆ ಈಗಾಗಲೇ ನಾನು ತಿಳಿಸಿದೆ. ಒಂದೇ ಸರಿಗೆ 1 ಲೀಟರ್ ನೀರನ್ನು ಕುಡಿದ್ರೆ ಏನಾಗುತ್ತೆ, ಸುಮಾರು 1-50 ನಿಮಿಷಗಳ ನಂತರ ಯೂರಿನ್ ಬ್ಲ್ಯಾಡರ್ ಫುಲ್ ಆಗುತ್ತೆ, ಮೂತ್ರ ವಿಸರ್ಜನೆ ಮಾಡಬೇಕು ಅಂತಕ್ಕಂತಹ ಒಂದು ಪ್ರೆಷರ್ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಬಾತ್ರೂಮನ್ನು ಹುಡುಕೊಂಡು ಹೋಗ್ತೀರಾ. ಪ್ರತಿ 1 ಗಂಟೆಗೆ 1 ಲೋಟ ನೀರನ್ನು ಕುಡಿಯುವಂತಹ ಒಂದು ವ್ಯವಸ್ಥೆ ನಾನು ಏನು ಹೇಳಿದೆ, ನೀವು ಅದನ್ನು ಅನುಸರಿಸ್ತಾ ಬಂದರೆ 5 ಗಂಟೆಗಳ ಕಾಲ ಆಗಿದೆ ಅಂತಂದರೆ 5 ಲೋಟ ನೀರನ್ನು ಕುಡಿದಿರ್ತೀರಾ. ಸಾಮಾನ್ಯವಾಗಿ ಒಂದು ದೊಡ್ಡ ಲೋಟ ಅಂತಂದರೆ ಸುಮಾರು 300 ml ನೀರು ಹಿಡಿಯತ್ತೆ. 5 ಲೋಟ ಅಂದರೆ ಎಷ್ಟಾಯಿತು, 1.5 ಲೀಟರ್ ನೀರನ್ನು ಕುಡಿದಿರ್ತೀರಾ. ಆದರೂ ನಿಮಗೆ ಆ ಒಂದು ಮೂತ್ರದ ಒತ್ತಡ 5 ಗಂಟೆಗಳ ಕಾಲ ಆದರೂ ಇರಲ್ಲ. ಇಂತಹ ಒಂದು ಸರಳ ಉಪಾಯಗಳನ್ನು ಅಳವಡಿಸ್ಕೊಳ್ತಾ ನೀರಿನ ಪ್ರಮಾಣವನ್ನು ದೇಹದಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಬರಬೇಕು. 5 ಗಂಟೆಗಳ ನಂತರ ಮೂತ್ರ ವಿಸರ್ಜನೆಯಾದರೆ ಅದರಲ್ಲಿ ಸುಮಾರು 1.5 ಲೀಟರ್ಷ್ಟು ಮೂತ್ರ ವಿಸರ್ಜನೆ ಆಗಿರೋದಿಲ್ಲ. ಆದರೆ 1 ಲೀಟರಷ್ಟು ನೀರನ್ನು ಏಕಕಾಲಕ್ಕೆ ಕುಡಿದು 1 ಗಂಟೆಯ ನಂತರ ಮೂತ್ರ ವಿಸರ್ಜನೆ ಆದರೆ ಸುಮಾರು 1.75 ಲೀಟರಷ್ಟು ಮೂತ್ರ ವಿಸರ್ಜನೆ ಆಗಿರುತ್ತೆ. ಅಂದರೆ ಕುಡಿದ ನೀರಿನ ಪ್ರಮಾಣ ಮೂತ್ರದ ಮುಖೇನ ಹೊರಹೋಗುವಂತಹದೇ ಜಾಸ್ತಿ ಆಗಿರುತ್ತೆ ವಿನಃ ದೇಹಕ್ಕೆ ದಕ್ಕಿದ್ದು ಕಡಿಮೆ ಆಯಿತು. ಅಂದರೆ ಗಂಟೆ ಗಂಟೆಗೆ ಕುಡಿದ್ರೆ ನಮಗೆ ನೀರಿನ ಪ್ರಮಾಣ ದೇಹಕ್ಕೆ ಜಾಸ್ತಿ ಸೇರ್ಕೊಳ್ಳುತ್ತೆ, ಒಂದೇ ಸಲ ಕುಡಿದ್ರೆ ಹೊರಗೆ ಹೋಗೋದೇ ಜಾಸ್ತಿ ಆಗುತ್ತೆ. ಯಾವಾಗ ಜೀರ್ಣಾಂಗಗಳಲ್ಲಿ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ, ರಸಗಳ ಉತ್ಪಾದನೆ ಆಗ್ತಾ ಇರುತ್ತೆ, ಆ ರಸಗಳಿಗೆ ಪೂರಕವಾಗಿ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ದೇಹಕ್ಕೆ ಕೊಡಬೇಕು. ಹೆಚ್ಚಿಗೆ ಕೊಟ್ಟರೆ ತನಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳುತ್ತೆ, ಬಾಕಿದನ್ನು ಮುಂದಕ್ಕೆ ಕಳಿಸ್ತಾ ಇರುತ್ತೆ. ಅದು ಕಿಡ್ನಿಗೆ ಹೋಗಿ ಫಿಲ್ಟರ್ ಆಗಿ ಮೂತ್ರಕೋಶಗಳಿಗೆ ಸಪ್ಲೈ ಆಗುತ್ತೆ. ಈ ನೀರು ಕುಡಿಯೋದ್ರಿಂದನೇ ಮಲಬದ್ಧತೆ, ತಲೆನೋವು, BP ಇದೆಲ್ಲ ಕನೆಕ್ಟ್ ಆಗಿದೆ ಅಂತ ಹೇಳ್ತೀರಾ? ತಲೆನೋವು ಮಲಬದ್ಧತೆಗೆ ನೀರು ಖಂಡಿತ ಕನೆಕ್ಟ್ ಆಗಿದೆ. ಅದೇ ರೀತಿ ಪ್ರಶಾಂತತೆ ಮನಸ್ಸಿಗೆ ಸಿಕ್ಕಬೇಕು ಅಂದರೆ ದೇಹದಲ್ಲಿರ್ತಕ್ಕಂತಹ ರಸಗಳ ಉತ್ಪಾದನೆ ಎಲ್ಲ ಗ್ರಂಥಿಗಳಲ್ಲೂ ಸರಿಯಾಗಿದ್ದರೆ ಮನಸ್ಸು ಆರಾಮಾಗಿರುತ್ತೆ. ಯಾವಾಗ ಒಂದು ಅಂತಹ ಪರಿಸ್ಥಿತಿ ಏರ್ಪಾಡಾಗುತ್ತೆ ಆಗ ರಕ್ತ ಪರಿಚಯದಲ್ಲಿ ಏರುಪೇರುಗಳಾಗಲ್ಲ, ಮನಸ್ಸಿಗೆ ಒತ್ತಡಗಳಾಗಲ್ಲ. ಎದೆಯ ಕೆಳಭಾಗದಲ್ಲಿರ್ತಕ್ಕಂಥ ಗುಂಡಿಗೆ ಅಂತ ಹೇಳಿ ಏನು ಕರಿತೀವಿ, ಇದನ್ನು ಉಪ ಅನಾಹತ ಚಕ್ರ ಅಂತ ಹೇಳಿ ಕರಿತೀವಿ. ಈ ಒಂದು ಎಂಡೋಕ್ರೈನ್ ಸಿಸ್ಟಮ್, ನಿರ್ನಾಳ ಗ್ರಂಥಿ ಏನಿದೆ ಅದು ನಮ್ಮ ಮಾನಸಿಕ ಒತ್ತಡವನ್ನು ತನ್ನ ನಿಯಂತ್ರಣದಲ್ಲಿ ಇಡುವಂತಹ ಕೆಲಸವನ್ನು ಮಾಡುತ್ತೆ. ಯಾವಾಗ ಆ ಒಂದು ಚಕ್ರ ಸರಿಯಾದ ಪ್ರಮಾಣದಲ್ಲಿ ರಸಗಳ ಉತ್ಪಾದನೆಯನ್ನು ಮಾಡುತ್ತೆ ಆಗ ನಿಮಗೆ ರಕ್ತದ ಒತ್ತಡಗಳು ಬರಲ್ಲ. ಯಾವಾಗ ಒತ್ತಡ ಬರಲ್ಲ ಆವಾಗ ನಿಮ್ಮ BP ಆರಾಮಾಗಿರುತ್ತೆ. ಒಂದಕ್ಕೊಂದು ಇದೆಲ್ಲ ಸರಪಳಿ. ನೀರಿನಿಂದ ಇದಿಷ್ಟು ಜಲಚಿಕಿತ್ಸೆಯಿಂದ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಂತ ಹೇಳ್ತೀರಾ? ಖಂಡಿತ.
ಅಂದರೆ ಜಲ ಚಿಕಿತ್ಸೆ ಒಂದೇ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತಲ್ಲ. ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ಬೇಕಾದಷ್ಟಿದೆ. ಆದರೆ ಜಲ ಚಿಕಿತ್ಸೆಯನ್ನು ಈ ರೀತಿಯಾಗಿ ನೀವು ಉಪಯೋಗಿಸುವುದರ ಮೂಲಕ ಪರಿಹಾರವನ್ನು ಕಂಡ್ಕೋಬಹುದು ಅಂತ ಹೇಳಿದ್ದು. ನಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಒಂದು, ಇದನ್ನು ಅತ್ಯಂತ ಸರಳೀಕೃತವಾಗಿ ಹೇಳೋದಾದರೆ ಒಪೇ ಭಾಗವನ್ನು ಗುರುತಿಸ್ತೀವಲ್ಲ, ಇಲ್ಲಿಂದ ಕೆಳಭಾಗ ಮತ್ತು ಮೇಲುಭಾಗ ಅಂತ ಎರಡು ವಿಭಾಗಗಳನ್ನು ನಾವು ಮಾಡಿಕೊಂಡ್ರೆ ಜಲ ಚಿಕಿತ್ಸೆಯಲ್ಲೇನೆ ಸಿಲ್ವರ್ ಚಾರ್ಜ್ಡ್ ವಾಟರ್, ಗೋಲ್ಡ್ ಚಾರ್ಜ್ಡ್ ವಾಟರ್, ಐರನ್ ಚಾರ್ಜ್ಡ್ ವಾಟರ್, ಮಿಕ್ಸ್ಡ್ ಚಾರ್ಜ್ಡ್ ವಾಟರ್, ಕಲ್ಲರ್ ಚಾರ್ಜ್ಡ್ ವಾಟರ್. ಕಲ್ಲರ್ ಚಾರ್ಜ್ಡ್ ವಾಟರ್ ಅಂದರೆ ಎಲ್ಲ ಏಳು ಬಣ್ಣಗಳಲ್ಲೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ನೀರನ್ನು ಉಪಯೋಗಿಸಿ ಔಷಧಿಗಳನ್ನು ನಾವು ಉತ್ಪಾದನೆ ಮಾಡ್ಕೋಬಹುದು. ಒಂದು ಸಣ್ಣ ಉದಾಹರಣೆಯನ್ನು ಹೇಳೋದಾದರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಮತ್ತು ವಿಸರ್ಜನಾಂಗಗಳಿಗೆ ಸಂಬಂಧಪಟ್ಟಿದ್ದು, ಕೈಕಾಲಿನ ನೋವು, ಕೀಲುಗಳ ಹಿಡಿತ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಲ್ವರ್ ಚಾರ್ಜ್ಡ್ ವಾಟರ್, ಬೆಳ್ಳಿಯನ್ನು ನೀರಿನ ಜೊತೆ ಕುದಿಸಿ ಔಷಧಿಯನ್ನಾಗಿ ಮಾಡಿಕೊಂಡು ಕುಡಿಯುವಂತಹ ವಿಧಾನದಿಂದ ಡಯಾಫಾರ್ವಿಂದ ಒಪೇ ಭಾಗದಿಂದ ಕೆಳಗಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಔಷಧಿ. ಆದರೆ ಇದನ್ನು ಸಮಸ್ಯೆಗೆ ಅನುಗುಣವಾಗಿ, ವ್ಯಕ್ತಿಗೆ ಅನುಗುಣವಾಗಿ ಆ ಒಂದು ಪ್ರಮಾಣವನ್ನು ವ್ಯತ್ಯಾಸ ಮಾಡಿ ಹೇಳ್ತೇವೆ. ನೀವು ಇಷ್ಟು ತೊಗೊಂಡ್ರೆ ಸಾಕು, ಔಷಧಿಯನ್ನು ಬರೀತಾರಲ್ಲ ಇಷ್ಟು ಮಾತ್ರ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನುಂಗಿ, ಇಷ್ಟು ML ಔಷಧಿಯನ್ನು ಕುಡೀರಿ. ಹಾಗೆ ಇದನ್ನು ಸಹ ನಾವು ವ್ಯತ್ಯಾಸ ಮಾಡಿ ಹೇಳ್ತೇವೆ. ಸಿಲ್ವರ್ ಚಾರ್ಜ್ಡ್ ವಾಟರ್ ನಾವು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಸುಮಾರು 2 ಲೀಟರ್ ಹಿಡಿಯುವಂತಹ ಒಂದು ನೀರು ಹಿಡಿಯುವಂತಹ ಒಂದು ಪಾತ್ರೆಯನ್ನು ತಗೊಳ್ಳಿ. ಅದಕ್ಕೆ ಶುದ್ಧವಾಗಿರ್ತಕ್ಕಂತಹ ಬೆಳ್ಳಿಯ ಯಾವುದೇ ಆರ್ಟಿಕಲ್ ನಿಮ್ಮಲ್ಲಿರ್ತಕ್ಕಂಥದ್ದು, ಕಾಯನ್ಸ್ ಇರ್ಬೋದು, ಬೆಳ್ಳಿಯ ಲೋಟ ಇರಬಹುದು, ಚಮಚ ಇರ್ಬೋದು, ತಟ್ಟೆ ಇರ್ಬೋದು, ಸುಮಾರು 50-70 ಗ್ರಾಂ ತೂಕ ಬರುವಂತಹ ಬೆಳ್ಳಿಯ ಪದಾರ್ಥವನ್ನು ಆ ನೀರಿನಲ್ಲಿ ಮುಳುಗಿಸಿ ನಂತರ ಅದನ್ನು ಸ್ಟೌ ಮೇಲಿಟ್ಟು ಕುದಿಸಿ 2 ಲೀಟರ್ ನೀರು 1 ಲೀಟರ್ ನೀರಾಗುವಷ್ಟು ಪ್ರಮಾಣದಲ್ಲಿ ಅದು ನೀರು ಕುದಿಬೇಕು. ಕುದ್ದಾಗ ಬೆಳ್ಳಿ ಕರಗಲ್ಲ, ಬೆಳ್ಳಿಯ ಚಾರ್ಜಿಂಗ್ ಶಕ್ತಿ ಏನಿದೆ ಅದು ನೀರಿಗೆ ವರ್ಗಾವಣೆಯಾಗುತ್ತೆ. ಸುಮಾರು 1 ಲೀಟರಷ್ಟು ನೀರಾಗಿದೆ ಅಂದ ನಂತರ ನೀವು ಇಕ್ಕಳದ ಸಹಾಯದಿಂದ ನೀವು ಯಾವ ಬೆಳ್ಳಿಯ ಪದಾರ್ಥವನ್ನು ಹಾಕಿರ್ತೀರಾ ಅದನ್ನು ಆ ಬಿಸಿ ನೀರಿಂದ ತೆಗೆದು ತಣ್ಣೀರಲ್ಲಿ ತೊಳೆದು ಜೋಪಾನವಾಗಿ ತೆಗೆದಿಟ್ಕೊಳ್ಳಿ. ಆ ಬೆಳ್ಳಿಯ ಯಾವ ಆರ್ಟಿಕಲನ್ನು ನೀವು ತೆಗೆದಿಟ್ಕೊತೀರೋ ಅದಕ್ಕಿಂತ ತುಂಬ ಬೆಲೆ ಬಾಳುವಂಥ ಔಷಧಿ ಈಗ ನೀರಿನಲ್ಲಿದೆ. ಆ ನೀರನ್ನು ನೀವು ಸಮಸ್ಯೆಗೆ ಅನುಗುಣವಾಗಿ ಉಪಯೋಗಿಸ್ತಾ ಬರಬೇಕು. ಆ ಪ್ರಪೋರ್ಷನ್ ಎಷ್ಟನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಆಪ್ತ ಸಮಾಲೋಚನೆಯಲ್ಲಿ ಕುಳಿತುಕೊಂಡಾಗ ನಿಮಗೆ ತಿಳಿಸ್ತೀವಿ. ಆದರೂ ಒಪೆಯಿಂದ ಕೆಳವಾಗಲಿರತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ಸಿಲ್ವರ್ ಚಾರ್ಜ್ಡ್ ವಾಟರ್ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧ ಔಷಧ ಅಂತ ಹೇಳಬಹುದು. ಇದು ಹೊಸ ವಿಚಾರ ಗುರುಜಿ. ಸಿಲ್ವರ್ ಚಾರ್ಜ್ಡ್ ವಾಟರ್ ಅಂತ ಇದುವರೆಗೂ ನಾವು ಯಾವತ್ತೂ ಕೇಳೇ ಇಲ್ಲ. ಇದು ವೀಕ್ಷಕರಿಗೂ ಹೊಸ ವಿಚಾರ. ಇಷ್ಟು ವಿವರವಾಗಿ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹಾರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.